हेलो मक्कले, एरडने इयते बालभारती विषयदल्लि नावु पुट नंबर मूरु बिट्ट चौकट्टिनल्लि सरियाद ओत्तक्षरगळन्नु हेगे तुंबुवुदु अदन्नु नावु अभ्यास माडोण मक्कले। ईगा बिट्टे चौकट्टिनल्लि नोडि मक्कळे, इल्लि बिट्टे चौकट्टिनल्लि सरियाद ओत्तक्षरगळन्नु हेगे तुंबुवुदु इदु नीवु निम्म पठ्यपुस्तकदल्लि नोडिरबहुदु, इदन्नु पठ्यपुस्तकदल्लि नीवु नोडिरबहुदु। अदन्नु हस्तलिखितदल्लि नावु नोडोण, हस्तलिखितदल्लि ನಾವು ನೋಡೋಣ। ಈಗ ನೋಡಿ ಮಕ್ಕಳೇ, ಒಂದನೇದು ನಾನು ಓದುತ್ತಾ ಹೇಳುತ್ತೇನೆ, ನೀವು ಕೂಡ ಹೇಳಿರಿ। ಓ ತ म, ಈಗ ಇದನ್ನು ಹೇಗೆ ಓದುವರು? ಉತ್ತಮ। ಇಲ್ಲಿ ತದ ಕೆಳಗೆ ತದ ಒತ್ತು ಬರುತ್ತದೆ, ಅದರ ಆಕಾರ ಈ ತರ ಇರುತ್ತದೆ। ಈಗ ವಾಚನ ಮಾಡ್ರಿ। ಉ ಸರಳ, ತ ಒತ್ತು, ಮ ಸರಳ, ಉತ್ತಮ। ಹೀಗೆ ಈಗ ಮುಂದಿನ ಎರಡನೇ ಅಕ್ಷರ ಸ ಕ ರೇ ಮೇಲೆ ಕಟ್ಟು। ಈಗ ಇದನ್ನು ವಾಚನ ಮಾಡಿದಾಗ ಸ ಕ ರೇ, ಈಗ ಇದು ಪರಿಪೂರ್ಣ ಶಬ್ದವಾಗುವುದಿಲ್ಲ। ಮಧ್ಯದ ಅಕ್ಷರ ಕದ ತಳಗೆ ಕದ ಒತ್ತು ಕೊಡಬೇಕು। ಕ ಸಕ್ಕರೆ, ಸ ಸರಳ, ಕ ಒತ್ತು ಮತ್ತು ರೇ ಸರಳ, ಸಕ್ಕರೆ। ಈಗ ಮುಂದಿನ ವದ ಒತ್ತು ಗುರುತಾಯ್ತಲ್ಲ ಮಕ್ಕಳೇ, ಈಗ ಗ ಡ ಗಡ, ಇದು ಕನ್ನಡ ಶಬ್ದವಲ್ಲ। ಯಾವಾಗ ಡಕ ಡದ ಒತ್ತು ಕೊಟ್ಟಾಗ ಗಡ್ಡ, ಗ ಡ ಗಡ್ಡ, ಇದನ್ನು ಈ ಪ್ರಕಾರ ಒತ್ತು ಕೊಟ್ಟು ಓದಬೇಕು। ಈಗ ಮುಂದಿನ ಶಬ್ದ ಎ ರ, ಈಗೇನಾಯಿತು ವಾಚನ ಮಾಡ್ರಿ। ಏ ಚ ರ ಸರಳ ಆಯಿತು, ಆಗ ಇದನ್ನು ಏ ಚ ರ ಅನ್ನೋದಕ್ಕಿಂತ ಈಗ ಇದನ್ನು ತೆಗೆಯೋಣ। ಚಕ್ಕೆ ಚಕ್ಕೆ ಚದ ಒತ್ತು ಬಿಡೋಣ, ಚದ ಒತ್ತು ಬಿಡೋಣ। ए च र, ಹೀಗೆ ನಾವು ವಾಚನ ಮಾಡಬೇಕು। ಇನ್ನು ಮುಂದಿನ ಶಬ್ದ ಉ ದ ಉದ, ಇದೇನ ಅರ್ಥ ಕೊಡುತ್ತದೆ ಮಕ್ಕಳೇ? ಇಲ್ಲ, ದಕ ದತ್ತು ಕೊಡೋಣ। ಉದ ಉದ್ದ, ಉ ಉದ್ದ ಉದ್ದ, ಇದನ್ನು ಹೀಗೆ ಬರೆಯಬೇಕು ಮಕ್ಕಳೇ। ಈಗ ಅ
ಅಪ್ಪ ಈಗ ವಾಚನ ಮಾಡ್ರಿ ಅಪ್ಪ ಇದು ಅರ್ಥ ಕೊಡುವುದಿಲ್ಲ ಅಪ್ಪಕ ಪದ ಒತ್ತು ಕೊಡೋಣ ಈಗ ಅಪ್ಪ ಸರಳ ಪ ಒತ್ತು ಅಪ್ಪ ಈಗ ನೆಕ್ಸ್ಟ್ ಮುಂದೆ ಕೊನೆಯ ಶಬ್ದ ಅ ಮ ಅಮ ಮಕ ಮದೊತ್ತ ಕನ್ನಡದಲ್ಲಿ ಆರು ಅಮ್ಮ ಅ ಸರಳ ಮ ಒತ್ತು ಅಮ್ಮ ಈ ಪ್ರಕಾರ ಮಕ್ಕಳೇ ನಾವು ಒತ್ತಕ್ಷರಗಳ ಸರಾವು ಮಾಡಬೇಕು ಮುಕ್ತಾಯವಾಯಿತು ಮಕ್ಕಳೇ